ಖಂಡಿತವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನವ್ಯ ನಾರಾಯಣ್. ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಫಸ್ಟು ವಿಡಿಯೋಗೇ ಇಷ್ಟೊಂದು ರೆಸ್ಪಾನ್ಸ್ ಸಿಗುತ್ತಾ ಅಂತ. ನಿಮಗೆಲ್ರಿಗೂ ಥ್ಯಾಂಕ್ಸ್ ಅ ಲಾಟ್. ಆಲ್ಮೋಸ್ಟ್ 300K ಮೇಲೆ ವ್ಯೂಸ್ ಆಗಿದೆ ಮತ್ತು 7000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮ್ಮೆಲ್ಲರ ಪ್ರೀತಿಗೆ ನಾನು ಸದಾಚಿರ ಋಣಿ. ಹಾಗೆ ನಾನೆಲ್ರಿಗೂ ಸಾರಿ, ತುಂಬ ಜನ ಕೇಳ್ತಾಯಿದ್ರಿ ನೆಕ್ಸ್ಟ್ ವಿಡಿಯೋ ಯಾವಾಗ ಹಾಕ್ತೀರಾ ಅಂತ ಕಮೆಂಟ್ಸ್ ಮಾಡಿದ್ರಿ. ನಾನು ಸ್ವಲ್ಪ ಲೇಟ್ ಆಗೋಯ್ತು ವೀಡಿಯೋ ಮಾಡೋದು. ಯಾಕೆ ಅಂತಂದರೆ ನನಗೆ ಕಂಟಿನ್ಯೂಸ್ ಶೂಟಿಂಗ್ ಇತ್ತು, ಬ್ರೇಕೇ ಸಿಕ್ಕಿರಲಿಲ್ಲ, ಅದಕ್ಕೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಕ್ಷಮಿಸಿ. ಹಾಗೆ ನೀವು ಕೇಳ್ದ ಹಾಗೆ ನಾನು ಹೇಳಿದ್ದೆ ಎಂಗೇಜ್ಮೆಂಟ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ನೀವು ಕೇಳ್ತಾನೆ ಇದ್ರಿ ಇವಾಗ, ಆಲ್ರೆಡಿ ನಿಮಗೆಲ್ರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗಲಿ ಅಂತಲೇ ಎಂಗೇಜ್ಮೆಂಟ್ ವಿಡಿಯೋನ ಫಸ್ಟೇ ಹಾಕ್ಬಿಟ್ಟಿದ್ದೆ. ಎಂಗೇಜ್ಮೆಂಟ್ ಆಗಿದ್ದು ನಿಜ. ಜೂನ್ 15 ಎಂಗೇಜ್ಮೆಂಟ್ ಆಗಿದ್ದು, ಸ್ವಲ್ಪ ಅರ್ಜೆಂಟಲ್ಲಿ ಆಗೋಯ್ತು, ಅದಕ್ಕೆ ಯಾರಿಗೂ ಹೇಳೋದಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಆಷಾಢ ಇನ್ನೊಂದು 2 ದಿವಸ ಇತ್ತು. 15 ಎಂಗೇಜ್ಮೆಂಟ್ ಅಂತ ಅಂದರೆ 17th ಏನೋ ಆಷಾಢ ಸ್ಟಾರ್ಟ್ ಆಗ್ತಿತ್ತು. ಆಷಾಢ ಸ್ಟಾರ್ಟ್ ಆಗೋದಕ್ಕೂ ಒಳಗೆ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡಿದರು. ಒಂದು 2 ಡೇಸಲ್ಲಿ ಅಷ್ಟೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದು, ಎಂಗೇಜ್ಮೆಂಟ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು. ನಾನು ಯಾರಿಗೂ ಹೇಳಿರಲಿಲ್ಲ, ನನ್ನ ಫ್ರೆಂಡ್ಸ್ಗೆ ಮತ್ತು ನನ್ನ ಶೂಟಿಂಗ್ ಸೆಟ್ಟಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಸೊ ಅದು ಸುಳ್ಳು ಹೇಳ್ಬಿಟ್ಟು ಹೋಗಿದ್ದೆ. 2 ಡೇಸ್ ರಜ ಬೇಕು ಅಂತ ಶೂಟಿಂಗಲ್ಲಿ ಕೇಳ್ಕೊಂಡು ಹೋಗಿದ್ದೆ. 2 ಡೇಸಲ್ಲಿ ಎಂಗೇಜ್ಮೆಂಟ್ ಅಂತ ಅಂದರೆ ಎಲ್ಲರೂ ಶಾಕ್ ಆಗ್ತಾರೆ ಅಂತಲೇ ನಾನು ಹೇಳಲಿಲ್ಲ. ಅದಕ್ಕೆ ನಾನು ಎಲ್ಲೂ ಶೇರ್ ಮಾಡ್ಕೊಳ್ಳಿಲ್ಲ, ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲೂ ಶೇರ್ ಮಾಡ್ಕೊಳ್ಳಿಲ್ಲ. ಅವರು ಅಷ್ಟೇ, ಚಂದನ್ ಅವರು ಯಾವ ವಿಡಿಯೋದಲ್ಲೂ ಶೇರ್ ಮಾಡ್ಕೊಂಡಿರಲಿಲ್ಲ ಮತ್ತು ಫೋಟೋನೂ ಹಾಕಿರಲಿಲ್ಲ. ಆಮೇಲೆ ಅವರೊಂದು ವಿಡಿಯೋ ಹಾಕಿದರು, ಎಂಗೇಜ್ಮೆಂಟ್ ವಿಡಿಯೋ ಏನೋ ಹಾಕಿದರು. ಇವಾಗ ನಾನು ಹಾಕಿದ್ದೀನಲ್ಲ ಫಸ್ಟ್ ವಿಡಿಯೋ, ಆ ವಿಡಿಯೋನೇ ಹಾಕಿದರು. ಹಾಕಿ ಒಂದು 10 ನಿಮಿಷ ಅಷ್ಟೇ, 10 ನಿಮಿಷಕ್ಕೆ ಆಲ್ಮೋಸ್ಟ್ ಎಷ್ಟು ಗೊತ್ತಿಲ್ಲ, ತುಂಬ ವ್ಯೂಸ್ ಆಗಿತ್ತು ಮತ್ತು ತುಂಬ ಕಮೆಂಟ್ಸ್ ಬರ್ತಾಯಿತ್ತು. ಅದನ್ನು ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿರು ಅಂತ ಅನಿಸುತ್ತೆ. ಈಗಲೂ ನೋಡಿದ್ರೆ ನಾನು ಹಾಕಿಲ್ಲ, ಅವರೂ ಹಾಕಿಲ್ಲ. ಯೂಟ್ಯೂಬಲ್ಲಿ ಮತ್ತು ಇದು ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಗಳು ಹಾಕ್ಕೊಂಡಿದ್ದಾರೆ ಬೇರೆಯವರು. ಸೊ ಅದರಿಂದ ಎಲ್ರಿಗೂ ಗೊತ್ತಾಗೋಯ್ತು. ಎಲ್ಲರೂ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳೋಕೆ ಸ್ಟಾರ್ಟ್ ಮಾಡಿದ್ರು, ಏನು ಎಂಗೇಜ್ಮೆಂಟ್ ಆಯ್ತಂತೆ, ನಿಜಾನಾ ನಿಜಾನಾ ಇದು ನಿಜಾನಾ ಅಂತ ಕಾಲ್ಸ್ ಬರ್ತಾಯಿತ್ತು. ಅವ್ರಿಗೂ ಕೇಳೋಕೆ ಸ್ಟಾರ್ಟ್ ಮಾಡಿದ್ರಂತೆ. ಸೊ ಹಾಗಾಗಿ ಎಲ್ರಿಗೂ ಗೊತ್ತಾಯಿತು. ಸಾರಿ, ಎಂಗೇಜ್ಮೆಂಟಿಗೆ ಕರೆಯೋಕ್ಕಾಗಲಿಲ್ಲ. ಸೊ ಖಂಡಿತವಾಗ್ಲೂ ಎಲ್ಲರೂ ಮದುವೆಗಂತೂ ಕರೆದೇ ಕರೀತೀನಿ. ಹೀಗೆ ಇನ್ನು ಮುಂದೆ ನಾನು ಡೈಲಿ ವ್ಲಾಗ್ಸ್ನ ಮಾಡ್ತಾಯಿರ್ತೀನಿ. ನನ್ನ ಸ್ಕಿನ್ ಕೇರ್ ಬಗ್ಗೆ ಆಗಿರ್ಬೋದು, ಶೂಟಿಂಗ್ ಸೆಟ್ ಬಗ್ಗೆ ಮತ್ತು ಮೇಕಪ್ ಬಗ್ಗೆ ಎಲ್ಲದ್ರ ಬಗ್ಗೆಯೂ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.